ಎಲ್ಲರಿಗೂ ನಮಸ್ಕಾರ. ರಕ್ಷಿತ್ ಸಿನಿಮಾ ಅಂದಮೇಲೆ ನನ್ನ ಅಧಿಕಾರ ಅದು ನನ್ನಲ್ಲಿ ಇರಲೇಬೇಕು. ಬೈ ಡಿಮ್ಯಾಂಡ್ ನಾನು ಮಚ್ಚಾ ನೀನೇನು ಕತೆ ಹೇಳೋಕ್ಕಿಲ್ಲ, ನಾನು ಒಂದು ಕ್ಯಾರೆಕ್ಟರ್ ಮಾಡಲೇಬೇಕು ಈ ಫಿಲ್ಮಲ್ಲಿ ಅಂತ. ಸೊ ಅವ್ರಿಗೆ ಸರಿ ಹೇಳ್ತೀನೋ ಹೇಳ್ತೀನಿ, ಎವ್ರಿ ಟೈಮ್ ಆಫೀಸ್ಗೆ ಹೋದಾಗ ಅಥವಾ ಬೇರೆ ಎಲ್ಲ ಸಿಗ್ತೀವಿ, ನನ್ನ ಸಿನಿಮಾದೇನೋ ಒಂದು ಮುಹೂರ್ತಕ್ಕೋ ಏನೋದಕ್ಕೂ ಒಂದು ಕಡೆ ನಾವು ಮೀಟ್ ಮಾಡ್ತಾ ಇರ್ತೀವಿ. ಮೀಟ್ ಮಾಡಿದಾಗೆಲ್ಲ ನಾನು ಇವರಿಗೆ ಚೊರೆ ಮಾಡ್ತಾ ಇದ್ದೀನಿ ಹಿಂದೆಯಿಂದ, ಏನು ಕ್ಯಾರೆಕ್ಟರ್ ಆಗ್ತದೆ ಏನು ಕ್ಯಾರೆಕ್ಟರ್ ಆಗ್ತದೆ ಅಂತ. ಸಮಟೈಮ್ಸ್ ನಾನು ಸರ್ಕಾರಿ ಶೂಟ್ ಮಾಡಬೇಕಾದ್ರೆ ಇವ್ನು ಫೋನ್ ಮಾಡಿ ಆ್ಯಕ್ಚುಲಿ ಒಂದು ಕತೆ ಹೇಳ್ತಾ ಇದ್ದೆ ನನಗೆ, ಮಚ್ಚ ಹೀಗಿದೆ ಸೀನ್ ಈ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ. ಹೌದು ನೀನು ಆ ಸೀನಲ್ಲಿ ಆ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಪ್ರತಿ ಸಲನು ಕೇಳ್ತಾ ಇದ್ದೆ ಅವ್ನಿಗೆ. ಆ್ಯಂಡ್ ಅಲ್ಟಿಮೇಟ್ಲಿ ಸರ್ ರಿವೀಲ್ ಮಾಡಿಬಿಟ್ಟು ಕ್ಯಾರೆಕ್ಟರ್ನ. ಎಸ್ ಕೌವೈ ಕೃಷ್ಣ. ಸೊ ತುಂಬ ಖುಷಿ ಇದೆ. ಇಡೀ 200 ದಿನದ ಪ್ರೊಸೆಸ್ ಆ್ಯಂಡ್ ಇಷ್ಟು ಒಂದು ಬಿಗ್ ಕ್ಯಾನ್ವಾಸ್, 5 ಲ್ಯಾಂಗ್ವೇಜ್ ಸಿನಿಮಾ ಇವೆಲ್ಲವೂ ತುಂಬ ತುಂಬ ಅಂದರೆ ಪ್ರಕಾಶ್ ಗೌಡರು ಹೇಳಿದ್ರು 10 times ಬಿಗ್ಗರ್ ಆಯಿತು. ಪುಷ್ಕರ್ ಸರ್ ಹೇಳಿದ್ರು ಇಷ್ಟ ಅಂದ್ಕೊಂಡಿದ್ವಿ ಇಷ್ಟ ಆಯಿತು. ಬಟ್ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವೆರಿ ಕ್ವಿಕ್ ಬೇಗ ಅಂತ ಆಗಿರೋದು ನನ್ನ ಶೂಟಿಂಗ್ ಮಾತ್ರ. ಸೊ ನನ್ನ ಶೂಟಿಂಗ್ ಮಾತ್ರ ಆ ದಿವಸನೇ ಇಡೀ ಸೆಟ್ಟಲ್ಲಿ ಮ್ಯಾಕ್ಸಿಮಮ್ ಶಾರ್ಟ್ಸ್ ತೊಗೊಂಡಿದ್ವಿ ಅಂತ ಅಂದ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಇಲ್ಲೇ ಹಿಂದೆ ಕೂತಿದ್ದಾರೆ ಇವನು ತಲೆ ಕೆಳಗೆ ಹಾಕ್ಕೊಂಡು. ಸೊ ಜಾಸ್ತಿ ಕನ್ನಡ ಅರ್ಥ ಆಗಲ್ಲ ಅವ್ನಿಗೆ, ಸಮಯಕ್ಕೆ ಏನು ಬೇಕಾದ್ರೆ ಬೈಬೋದು. ಸೊ ಈ ಬರುತ್ತೆ ಬೈಬಳ ಮಾತ್ರ ಕಲ್ತಿದ್ದಾನಂತೆ ಸೆಟ್ಟಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ. ಸೊ ನಾನು ಶ್ರೀಮನ್ನಾರಾಯಣ ಮೋಸ್ಟ್ ಆಫ್ ದ ಫುಟೇಜಸ್ ನೋಡಿದ್ದೀನಿ ರಕ್ಷಿತ್ ಜೊತೆಗೆ ಪುಷ್ಕರ್ ಸರ್ ಆಫೀಸಲ್ಲಿ ಕೂತ್ಕೊಂಡು ನೋಡಿ. ನಾನು ಇದಕ್ಕಿಂತ ಮುಂಚೆ ನಾನು ತುಂಬ ಕಮೆಂಟ್ ಮಾಡ್ತಾ ಇದ್ದೆ ಅಂದರೆ ಎಲ್ಲಿ ಸಿಕ್ಕಿದ್ರು ರಕ್ಷಿತ್ಗೆ ಪುಷ್ಕರ್ ಸರ್ಗೆ ಇವರೆಲ್ಲರಿಗೂ ಬಾಲಾಜಿಗೆಲ್ಲ ನಾನು ಎಷ್ಟೋ ಸಲ ರೇಗಿಸಿದ್ದೆ. ಓ ನಿಮ್ಮದು ಶ್ರೀಮನ್ನಾರಾಯಣ ಕೋಪರೇಟಿವ್ ಸೊಸೈಟಿನ ಇದು ಕಂಟಿನ್ಯೂಸ್ ನಡೀತಾನೇ ಇದೆಯಲ್ಲ, ನಿಮಗೆ ಪೇಮೆಂಟ್ ಮಾಡೋಂಗಿಲ್ಲ ಪುಷ್ಕರ್ ಸರ್ ಮತ್ತು ಪ್ರಕಾಶ್ ಸರ್ ಎಲ್ಲ. ಸೊ ಇದೆಲ್ಲ ಅಕೌಂಟ್ ಮಾಡಿ ನಿಮಗೆ ಪೆನ್ಷನ್ ಗಿನ್ಷನ್ ಎಲ್ಲ ಕೊಡ್ತಾರೆ ಮೋಸ್ಟ್ಲಿ, ಹಿಂಗೆ ನಾನು ರೇಗಿಸ್ತಾ ಇದ್ದೆ. ಸೊ ಒನ್ಸ್ ನಾನು ಫುಟೇಜಸ್ ನೋಡಿದಾಗ ಮೋಸ್ಟ್ ಆಫ್ ದಿ ಆಲ್ಮೋಸ್ಟ್ ಒಂದು 40 minutes ಸಮಾಜ ಮೇ ಬಿ ಒಂದು 40 minutes ನೋಡಿ ನನಗೆ ನಾನು ಫುಲ್ ಗೂಸ್ ಬಂಪ್ಸ್ ಬಂದೋಯ್ತು. ನನಗೆ ನಾನು ಹೇಳಿದೆ ಮಚ್ಚ ಅಂದರೆ ತುಂಬ ಅದ್ಭುತವಾದಂಥ ಒಂದು ಸಂಸ್ಕೃತ ಪದ ಬಂತು ಅಷ್ಟೊತ್ತಿಗೆ, ಸೂಪರ್ ಮಚ್ಚ. ಬಿಕಾಸ್ ಈ 3 ವರ್ಷ ಅವನ ಕನಸೇನಿತ್ತು, ಯಾಕಂದರೆ ಈ ಐಡಿಯಾ ಹೊಡೆದಾಗ ನನಗೆ ಹೇಳಿದ್ದ, ಐ ಥಿಂಕ್ ತುಗ್ಲಕ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಇದ್ವಿ ನಾವು. ಸೊ ಈ ಐಡಿಯಾ ಹೇಳಿದಾಗಲೇ ಸೂಪರ್ ಆಗಿದೆ, ಸೊ ಇದು ಮಾಡೋಣ ಅನ್ನೋದೊಂದು ಐಡಿಯಾ ಇತ್ತು ಅವಾಗ. ಸೊ ಬಟ್ ಅದು ಈ ಮಟ್ಟಕ್ಕೆ ಒಂದು ಇದನ್ನು ನಾನು ಪ್ಯಾನ್ ಇಂಡಿಯಾ ಅಂತ ಹೇಳಲ್ಲ, ಇದು ಯೂನಿವರ್ಸಲ್ ಫಿಲ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.